ಯುವ ಜನತೆಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ ಸರ್, ರಾಜಕೀಯ ಅಂತ ಬಂದಾಗ ಜೊತೆಗೆ ಶಿಕ್ಷಣ ಅಂತ ಬಂದಾಗ? ಮೊದಲನೇದಾಗಿ ರಾಜಕಾರಣದಲ್ಲಿ ಆಸಕ್ತಿ ಇರಬೇಕು ಯೂತ್ಗೆ. ಅಲ್ಲಿ ಒಂದು ಸಿನಿಸಿಸಮ್ ಅಂತ ಹೇಳ್ತೀವಿ ಕನ್ನಡದಲ್ಲಿ, ಗೊತ್ತಿಲ್ಲ, ಅದರಲ್ಲಿ ನಿರಾಸಕ್ತಿ ಇರ್ತದೆ. ಅಂದ್ರೆ ಬರೀ ಬೈಯೋದು ರಾಜಕಾರಣ, ಹೌದು, ಅದನ್ನ ತೆಗೊಳ್ಳೋದು, ಆ ಒಂದು ಆಟಿಟ್ಯೂಡ್ ಇರ್ತದೆ. ಆ ಆಟಿಟ್ಯೂಡ್ ಇಂದ ಹೊರಬರ್ಬೇಕು. ಆಮೇಲೆ ಅವರು ನಾಲೆಜ್ ನ ಗೇನ್ ಮಾಡ್ಕೋಬೇಕು ಯೂತ್, ಯಾಕಂದ್ರೆ ನಮಗೆ ನಾಲೆಜ್ ಅಂಡ್ ಇನ್ಫಾರ್ಮೇಶನ್ ದಟ್ ಲೀಡ್ಸ್ ಟು ಬೆಟರ್ ಡಿಸಿಷನ್ ಮೇಕಿಂಗ್. ಇವತ್ತು ಆ ನಾಲೆಜ್ ನ್ಯೂಸ್ ಪೇಪರ್ ಓದಲ್ಲ ಯೂತ್ ಎಲ್ಲ, ಸುತ್ತಮುತ್ತ ಏನು ಅಫೇರ್ಸ್ ಕರೆಂಟ್ ಅಫೇರ್ಸ್ ಇದೆ ಅಂತ ತಿಳ್ಕೊಬೇಕು ಅದನ್ನೆಲ್ಲ. ಅವಾಗ ಏನಾಗುತ್ತೆ, ಇನ್ಫಾರ್ಮ್ಡ್ ಡಿಸಿಷನ್ ಮೇಕಿಂಗ್ ಆಗುತ್ತೆ. ಸೊ ನಾವು ಅದನ್ನೇ ನಾನು ಎಲ್ಲ ಕಡೆ ಮಾಡ್ತಾ ಇರೋಂಥದ್ದು, ಓದಿ, ಪತ್ರಿಕೆಗಳನ್ನು ಓದಿ, ತಿಳ್ಕೊಳ್ಳಿ, ವಿಚಾರ ತಿಳ್ಕೊಳ್ಳಿ. ಸೊ ಅವಾಗ ಇನ್ಫಾರ್ಮ್ಡ್ ಡಿಸಿಷನ್ ಮಾಡ್ಬೋದು ಅಂತಂದು. ಮೂರನೇದೇನಂತಂದ್ರೆ ಸಂಘಟನೆ. ಸಂಘಟನೆ ಮಾಡ್ಬೇಕಂದ್ರೆ ಶಿಕ್ಷಣ ಈಸ್ ಇಂಪಾರ್ಟೆಂಟ್. ಸೊ ಗಿವ್ ಇಂಪಾರ್ಟೆನ್ಸ್ ಟು ಎಜುಕೇಷನ್. ನೀವು ಡಿಗ್ರಿ ಮಾಡಿ, ಒಳ್ಳೆ ಕಾಲೇಜ್ಗಳಲ್ಲಿ ಮಾಡಿ, ಆಮೇಲೆ ನಿಮ್ಮ ಕಾಲೇಜ್ನ ಒಳ್ಳೆ ಕಾಲೇಜ್ ಮಾಡಿದ್ರು ಪರವಾಗಿ ಆ ಕಡೆಯೂ ಕೂಡ ಹೋರಾಟ ಮಾಡಿ. ಸುಮ್ಮನೆ ಏನೋ ಒಂದು ಕಾಲೇಜ್ ಇದೆ, ಹೋಗಿ ಕ್ಲಾಸಲ್ಲಿ ಕೂತಿವಿ, ಯಾರೋ ಬಂದರು ಪಾಠ, ಹಂಗಲ್ಲ. ಅದನ್ನು ಕೂಡ ಸಂಸ್ಥೆ ರಿಫಾರ್ಮ್ ಮಾಡೋದಕ್ಕೆ ಅಲ್ಲಿ ಲೀಡರ್ಶಿಪ್ ಕ್ವಾಲಿಟೀಸ್ನ ಬೆಳೆಸ್ಕೊಳ್ಳಿ ಅಂತಂದು ಈ ರೀತಿಯಲ್ಲಿ. ಸೊ ಯೂತ್ಗೆ ಮೆಸೇಜ್ ಏನಪ್ಪ ಅಂತಂದರೆ, ನೀವು ಯಾವಾಗ ಜಾಗೃತರಾಗಲ್ಲ, ನೀವು ಯಾವಾಗ ಎಚ್ಚೆತ್ಕೊಳ್ಳಲ್ಲ, ನಿಮ್ಮೊಳಗೆ ಯಾವಾಗ ಬದಲಾವಣೆ ಬರಲ್ಲ, ಅಲ್ಲಿ ತನಕ ನಮ್ಮನ್ನು ಗುಲಾಮರನ್ನಾಗಿ ಉಪಯೋಗಿಸ್ಕೊಳ್ಳೋ ಒಂದು ಪೊಲಿಟಿಕಲ್ ವ್ಯವಸ್ಥೆ ಏನಿದೆ, ಇದು ದಟ್ಟವಾಗಿ ಬೆಳೀತಾ ಹೋಗುತ್ತೆ. ಆ ವ್ಯವಸ್ಥೆ ಬಂದ್ಬಿಟ್ಟಿದೆ, ಬರುತ್ತೆ ಅಂತ ಹೇಳ್ತಾ ಇಲ್ಲ, ಬಂದ್ಬಿಟ್ಟಿದೆ. ಬೇಸಿಕಲಿ ವಿ ಆರ್ ಆಲ್ ಸ್ಲೇವ್ಸ್, ಕರೆಕ್ಟ್, ಯೂಸ್ ಅಂಡ್ ಯುನೋ ಡಿಸ್ಪೋಸ್ ಅಂತದ್ದು. ನಾನು ಕೆಲವೊಂದ್ಸರಿ ಟಿಶ್ಯೂ ಪೇಪರ್ಗೆ ಈಗ ಯಾವ್ದೋ ಮದುವೆಗಳಿಗೆ ಹೋದ ನೋಡ್ರಿ, ನಾವೆಲ್ಲ ಈ ಟಿಶ್ಯೂ ಪೇಪರ್ ಎಲೆ ಒರೆಸಿ ಬಿಸಾಕ್ತೀವಲ್ಲ. ಎಲೆಕ್ಷನ್ ಟೈಮಲ್ಲಿ ಬಹಳ ಚೆನ್ನಾಗಿ ಮಾತಾಡಿಸ್ತಾರೆ ರಾಜಕಾರಣಿಗಳು. ಆ ಟೈಮಲ್ಲಿ ಎಲ್ಲರನ್ನೂ ಕರೆದು ತಪ್ಕೊಂಡು ಅಭಿಮಾನಪೂರ್ವಕವಾಗಿ ಗೌರವಪೂರ್ವಕವಾಗಿ ಗೌರವಿಸೋದು, ಶಾಲೆ ಹಾಕೋದು. ಸೊ ಯೂತ್ ಇದನ್ನೆಲ್ಲ ನೋಡ್ಬೇಕು, ದೇ ಶುಡ್ ಸಿ ಥ್ರೂ ದಿ ಯುನೋ ಲೆನ್ಸ್. ಸೊ ಆ ಡಿಫ್ರೆನ್ಸ್ ಗೊತ್ತಾಗಬೇಕು ಅವರಿಗೆ. ಸೊ ಈಗಿರೋ ಪೊಲಿಟಿಕ್ಸ್ ಚೇಂಜ್ ಆಗ್ಬೇಕಂತಂದ್ರೆ, ಚೇಂಜ್ ಆಗ್ಲಿಲ್ಲ ಅಂದ್ರೆ ಏನಾಗುತ್ತೆ, ಈಗಿರೋ ಒಂದು ಗುಲಾಮಗಿರಿ ಇನ್ನು ಆಳವಾಗಿ ಹೋಗ್ಬಿಟ್ಟು ನಾವು ವಿ ವಿಲ್ ಬಿ ಅಟ್ ದಿ ಮರ್ಸಿ ಆಫ್ ದೀಸ್ ಪೀಪಲ್. ಅಂದ್ರೆ ಇವ್ರು ಏನ್ ಡಿಕ್ಟೇಟ್ ಮಾಡ್ತಾರೆ, ಇವ್ರು ಏನ್ ಕೊಡ್ತಾರೆ, ಅಷ್ಟಕ್ಕೆ ಮಾತ್ರ ನಾವು ಸೀಮಿತ ಆಗೋಗ್ಬಿಡ್ತೀವಿ. ಈ ಫ್ರೀಡಮ್ ಅದೆಲ್ಲ ಸುಳ್ಳು. ನಮ್ಮ ಸ್ವಂತ ಫ್ರೀಡಮ್ ಸ್ವಾತಂತ್ರ್ಯ ಉಪಯೋಗಿಸ್ಕೊಂಡು ನಮ್ಗೇನು ಬೇಕು ಅದನ್ನು ಪಡೆಯುವಂಥ ಒಂದು ಸ್ವಾತಂತ್ರ್ಯ ಕಳ್ಕೊತಾ ಇದೀವಿ ನಾವು. ಅದು ಅದು ಐ ಥಿಂಕ್ ಯು ಗಾಟ್ ದ ಪಾಯಿಂಟ್. ಸ್ವಾತಂತ್ರ್ಯ ಕಳ್ಕೊತಾ ಇದೀವಿ, ಅವಕಾಶಗಳು ಇಲ್ಲ ನಮಗೆ. ಸೊ ಇದು ಹಿಂಗೆ ಮುಂದುವರೆದ್ರೆ ನೀವು ಓದಿದ್ರು ಏನು ಯೂಸ್ ಇಲ್ಲ. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.